ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ 2023 ಬರೆಯುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳನ್ನು ಕೂಡ ಕೊಡ್ತೀವಿ. ಈ ತಪ್ಪನ್ನು ನೀವು ಮಾಡಿದ್ದಾರೆ ಫೇಲ್ ಆಗುವುದು ಖಚಿತ. ಏನೆಲ್ಲ ಮಿಸ್ಟೇಕ್ಸ್ಗಳು, ಯಾಕೆ ಇವನ್ನು ಮಾಡಬೇಕು, ಯಾಕೆ ಇವನ್ನು ಮಾಡಬಾರ್ದು, ಏನಾಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ಬೋದು. ಇಲ್ಲ ವಿದ್ಯಾರ್ಥಿಗಳಿಗೆ, ನೀವು ಇನ್ನೇನು ನೀವು ಪರೀಕ್ಷೆಯನ್ನು ಕೂಡ ಬರೀತಿದ್ದೀರಾ, ಆಲ್ರೆಡಿ ಟೈಮ್ ಟೇಬಲ್ ಕೂಡ ಪ್ರಕಟ ಆಗಿದೆ, ಅದೇ ರೀತಿ ಮಾದರಿ ಪ್ರಶ್ನೆಪತ್ರಿಕೆ ಮತ್ತು ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಬೋರ್ಡ್ ಅವರು ಕೂಡ ತಿಳಿಸಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಸಮಯ ಪ್ರಜ್ಞೆ ಇರುವುದಿಲ್ಲ, ಟೈಮ್ ಸೆನ್ಸ್ ಇರುವುದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳಿಗೆ ಅವರು ಕಾಲಹರಣ ಮಾಡ್ತಾರೆ, ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ನಂತರ ಅವರಿಗೆ ಸಮಯದ ಅಭಾವ ಉಂಟಾಗುತ್ತೆ, ಸಮಯದ ಅಭಾವ ಉಂಟಾಗಿ ಅವರು ಲಾಂಗ್ ಆನ್ಸರ್ಸ್ನ ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಆಗ ಅನುತ್ತೀರ್ಣಗೊಳ್ತಾರೆ ಅಂದರೆ ಫೇಲ್ ಆಗ್ತಾರೆ. ಇದರ ಬಗ್ಗೆ ಕೂಡ ಚಿಂತನೆ ಮಾಡಿ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಒಂದು ಅಂಕದ ಪ್ರಶ್ನೆಗಳನ್ನು ಹೆಚ್ಚಿಗೆ ಕೂಡ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಗಮನಕ್ಕೆ, ನೀವು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯವಾಗಿರುತ್ತೆ, ನೀಟಾಗಿ ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನೀವು ಉತ್ತರವನ್ನು ಕೂಡ ಬರಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ಯಾವ ಉತ್ತರ ಗೊತ್ತೋ ಅದನ್ನು ಬರೆದು ನಂತರ ಯಾವುದು ಉತ್ತರ ಗೊತ್ತಿರೋದಂಗೆ ಲಾಸ್ಟಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಉತ್ತರ ಗೊತ್ತಿದ್ದರೂ ಕೂಡ ಯೋಚನೆ ಮಾಡಿ ಕೂತ್ಕೊಳ್ತಾರೆ, ಅಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ನಂತರ ಉಳಿದ ಪ್ರಶ್ನೆಗಳು, ಗೊತ್ತಿರೋ ಪ್ರಶ್ನೆಗಳು ಕೂಡ ಆನ್ಸರ್ ಮಾಡೋದಕ್ಕೆ ಸಮಯ ಸಾಯೋದಿಲ್ಲ. ಮತ್ತು ಲಾಂಗ್ ಆನ್ಸರ್ಸ್ ಅಂದರೆ ಲಾಂಗ್ ಆನ್ಸರ್ಸ್ಗೆ ವಿದ್ಯಾರ್ಥಿಗಳು ಸಾಕಷ್ಟು ಕಾಲಹರಣ ಮಾಡ್ತಾರೆ. ಈಗ 5 ಅಂಕಗಳೇನೆಂದರೆ ಎಷ್ಟು ಬರೀಬೇಕು ಅಷ್ಟೇ ಬರೀರಿ, ಜಾಸ್ತಿ ಹೆಚ್ಚು ಎವಿ ಹೆಚ್ಚು ಬರದಿ 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 ಕಾಲಹರಣ ಮಾಡಿದ್ರೆ ಬೇರೆ ಕ್ವೆಶನ್ಸ್ನೇ ಬರೋಕ್ಕೆ ನಿಮಗೆ ಸಮಯ ಸಾಲೋದಿಲ್ಲ. ಈ ನಿಯಮಗಳನ್ನು ಕೂಡ ರೂಪಿಸ್ಕೊಂಡು ವಿದ್ಯಾರ್ಥಿಗಳು ಬರೀಲಿ, ಮತ್ತು ಬರ್ದು ಬರ್ದು ಕಲೀರಿ, ನೀಟಾಗಿ ಕ್ಲಾಸ್ನ ಮಾಡಿ, ರಿವಿಷನ್ ಮಾಡಿ, ನಿಮಗೆ ಪರೀಕ್ಷೆ ಕೂಡ ಸುಲಭವಾಗುತ್ತೆ. ನಂತರ ವ್ಯಾಲ್ಯೂಯೇಷನ್ ಕೂಡ ಆರಾಮಾಗಿ ಲಿಬರಲ್ ಆಗಿ ನಿಮ್ಮದು ಎಸ್ ಎಸ್ ಸಿದ ಲಿಬರಲ್ ಆಗಿ ವ್ಯಾಲ್ಯೂಯೇಷನ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಈ ಸ್ಟೆಪ್ನ ಫಾಲೋ ಮಾಡಿ ನಿಮಗೆ ಪರೀಕ್ಷೆ ಕೂಡ ಸುಲಭ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್